ಎಲ್ಲ ಇದೆ ತಿರ್ಸರು ಯಾರು ಇಲ್ಲ ತಿರ್ಸರು ಯಾರು ಇಲ್ಲ ಹಾ ನೀವು ಕೇಳೋದಿಲ್ಲ ಅವ್ರು ತಿರ್ಸೋದಿಲ್ಲ ತಿರ್ಸೋದಿಲ್ಲ ಮತ್ತೆ ಓಟ ಹಾಕಬೇಕಾದ್ರೆ ಕೈ ಕಾಲು ಹಿಡ್ಕಂತಾರಲ್ಲ ಅವಾಗ ನೀವು ಏನು ಕೇಳೋದಿಲ್ಲ ಅವಾಗ ನೀವು ಹೊಂದಿಲ್ಲ ಸ್ನೇಹಿತರೆ ನಾವು ಇಂದು ವಡಗಾವು ಅನ್ನೋ ಒಂದು ಗ್ರಾಮ ಪಂಚಾಯತಿಗೆ ಬಂದಿದ್ದೇನೆ ಇದು ತೆಲಂಗಾಣ ಬಾರ್ಡರ್ ಹಾಗೆ ಕರ್ನಾಟಕ ಔರತ್ ತಾಲೂಕಿನ ಒಂದು ಗ್ರಾಮ ಪಂಚಾಯತಿ ಸ್ನೇಹಿತರೆ ಇದು ಸ್ವಲ್ಪ ದೊಡ್ಡ ಗ್ರಾಮ ಪಂಚಾಯತಿ ಅಂತ ಕಾಣಿಸ್ತದೆ ಹಾಗೆ ಇಲ್ಲಿನ ಜನಗಳು ಯಾವ ರೀತಿಯಾಗಿದ್ದಾರೆ ಹಾಗೆ ಪರಿಸ್ಥಿತಿಗಳೇನು ಇವರ ಸಮಸ್ಯೆಗಳೇನು ಹಾಗೆ ಇಲ್ಲಿ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಇಲ್ಲಿನ ಲೋಕಲ್ ಎಂಎಲ್ಎಗಳು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಮಾಡಿಲ್ಲ ಅಂತ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿನ ಜನಗಳನ್ನು ಕೇಳೋಣ ಬಂದು ಕೇಳೋದಿಲ್ಲ ಹೇಳ್ಬೇಕಂದ್ರೆ ಆದರೆ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ನಮ್ಮ ದಕ್ಷಿಣ ಕರ್ನಾಟಕ ಪರವಾಗಿಲ್ಲ ಅನ್ನಿಸ್ತೈತಿ ಈ ಮನಸ್ಥಿತಿ ಹೋಗ್ಬೇಕು ಈ ಹಳ್ಳಿಯವ್ರ ಮೊದಲು ಈ ಮನಸ್ಥಿತಿ ಹೋಗ್ಬೇಕಂದ್ರೆ ಶಿಕ್ಷಣ ಕ್ರಾಂತಿ ಆಗ್ಬೇಕು ಮತ್ತು ಶಿಕ್ಷಣ ಅನ್ನೋದು ಇವರಿಗೆ ಅಷ್ಟು ಶಿಕ್ಷಣ ಸರಿಯಾಗಿರ್ಬೋದು ತಲೆಯಲ್ಲಿ ಕೂತ್ಕೋಬೇಕು ಯಾಕೆಂದರೆ ಭಾಳಷ್ಟು ಸಮಸ್ಯೆಗಳನ್ನು ತೀರಿಸೋ ಸಮಸ್ಯೆಗಳಿಗೆ ಪರಿಹಾರನೇ ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಿಗಬೇಕು ಇಲ್ಲಿ ನೋಡಿದರೆ ಕನ್ನಡ ಸಹ ಸರಿಯಾಗಿ ಬರೋದಿಲ್ಲ ಇವರಿಗೆ ಅಲ್ಲ ಭಾಷೆ ಯಾವ್ದಾರ ಆಗಿರ್ಬೋದು ಇಲ್ಲಿ ಇವರು ಹಳ್ಳಿ ಮನಸ್ಥಿತಿ ಆಯ್ತಲ್ಲ ಆ ಮನಸ್ಥಿತಿ ಹೋಗ್ಬೇಕು ಹೆದರಿಕೆ ಅನ್ನೋ ಮನಸ್ಥಿತಿ ಮಾಡ್ತೈತಿ ಅಂದರೆ ಏನು ಸಮಸ್ಯೆಗಳನ್ನು ಅವ್ರು ಕೇಳೋದೇ ಇಲ್ಲ ಅವ್ರು ನಮಗೆ ಯಾಕಪ್ಪ ರಾಜಕೀಯ ಓಟು ಎಲೆಕ್ಷನ್ ಬಂದಾಗ ಓಟ್ ಹಾಕಿದ್ರ ಅದನ್ನೇ ಈಗ ಎಲ್ಲರನ್ನ ಕೇಳಿದ್ರೆ ಸ್ನೇಹಿತರು ಭಾಳಷ್ಟು ಜನನ ಕೇಳಿದೆ ಅವ್ರು ಏನು ಹೇಳೋದು ಒಂದೇ ಏಯ್ ಎಲೆಕ್ಷನ್ ಬಂದಾಗ ಓಟ್ ಹಾಕ್ತವ್ರಿ ಮತ್ತೆ ಇನ್ನೇನು ಮಾಡ್ಬೇಕ್ರಿ ಎಲ್ಲ ಕೊಡ್ತಾರೆ ನಮಗೆ ಅವಾಗ ಅಂತ ಹೇಳ್ತಾರೆ ನಾ ಏನು ಎಲ್ಲರೂ ಹೆದರ್ತಾ ಇದ್ದಾರೆ ಸ್ನೇಹಿತರೆ ಯಾರು ಕೇಳಿದ್ರು ಅವ್ರ ಮನಸ್ಥಿತಿ ಯಾವ ರೀತಿ ಐತೆ ಅಂದರೆ ಅವ್ರು ನಾನು ಕೇಳ್ತಾರೆ ಏನಾರ ದುಡ್ಡು ಗಿಟ್ಟು ಕೊಡ್ತೀಯೇನಪ್ಪ ಬೇಕಾದ್ರೆ ಏನು ಬೇಕಾದ್ದು ಹೇಳ್ತಾನೆ ಅಂತಾರೆ ಅಂದರೆ ಆ ರೀತಿಯಾಗಿ ಮನಸ್ಥಿತಿ ಇದೆ ಅವರಲ್ಲಿ ಈಗ ಹೇಳಿದರೂ ತಿಳ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಹಾಗಾಗಿ ಶಿಕ್ಷಣ ಅವರಿಗೆ ಅದೇ ಹೇಳಿದ್ರು ಶಾಲೆ ಸಹ ಇಲ್ಲಿ ಹಾಗೆ ಅದ ಒಂದು ಸ್ನೇಹಿತರೆ ಎಲ್ಲ ಅವ್ರು ಹೇಳಿದರು ಪ್ರತಿಯೊಂದು ಹೇಳಿದರು ಆದರೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಅಷ್ಟೇ ಬಟ್ ಪ್ರತಿಯೊಂದು ಮಾಹಿತಿಯನ್ನು ಹೇಳಿದರು ಈ ರೀತಿಯಾಗಿದೆ ವ್ಯವಸ್ಥೆ ಇಲ್ಲಿ ದುಡ್ಡು ಯಾರು ಕೊಡ್ತಾರೆ ಅವ್ರ ಕಡೆ ನೀವು ಏನಾರ ಮಾಡಿ ನೀವು ಕೊಟ್ಟರೆ ನಿಮ್ಮ ಕಡೆಯೂ ಬರ್ತಾರೆ ಅನ್ನೋ ಒಂದು ಮನಸ್ಥಿತಿಯಿಂದ ಎಲ್ಲರೂ ಹೇಳಿದರು ಸ್ನೇಹಿತರೆ ಹಾಗಾಗಿ ನೋಡೋಣ ಈಗ ಮುಂದೆ ಯಾವ ರೀತಿಯ ಪರಿಸ್ಥಿತಿ ಪಾಪ ಜನಗಳದ್ದು ಅಂತಂದು ಹೇಳಿ ಶಾಲೆಗಳು ಸರಿಯಾದ ರೀತಿಯಲ್ಲಿ ಇಲ್ಲಿ ಅಂಥ ಡೆವಲಪ್ಮೆಂಟ್ ಆಗಿಲ್ಲಂತೆ ಒಂದು ಶಾಲೆಗಳದಷ್ಟೇ ಅಲ್ಲ ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅದೇ ದೊಡ್ಡ ಹೊಡೆತ ಅಂತ ಹೇಳ್ಬೋದು ಯಾಕಂದರೆ ಈ ಮನಸ್ಥಿತಿ ಬರಲಿಕ್ಕೆ ಸ್ನೇಹಿತರೆ ಇಲ್ಲಿ ಯಪ್ಪ ಮಂಡಿ ಎನ್ನು ವಡಗಾವ್ ವಡಗಾವ್ ಅನ್ನೋ ಒಂದು ಹಳ್ಳಿಯಲ್ಲಿ ನೋಡಿ ರಾಜಕೀಯ ಅನ್ನೋದು ಎಷ್ಟು ಇರೋಯ್ತಿ ಅಂದರೆ ಎಷ್ಟು ಭಯ ನೋಡಿ ಭಯ ಆಗೋಗ್ಬಿಟ್ಟೈತಿ ರಾಜಕೀಯ ಅನ್ನೋದೇ ಒಂದು ಭಯ ಆಗೋಗ್ಬಿಟ್ಟೈತಿ ಯಾಕೆ ಅಂದರೆ ಈ ಹಳ್ಳಿಗೆ ಬಂದರೆ ಜನಗಳನ್ನು ಸಾರ್ ನಿಮಗೆ ಏನಿದೆ ಮಾತಾಡಿ ಎದುರುಗಡೆ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅಂದರೆ ಅವರಿಗೆ ಒಂಥರ ಹೆದರಿಕೆ ಯಾರು ಏನು ಮಾಡಿಬಿಡ್ತಾರೋ ಏನಿಲ್ಲ ಡ್ರಾಪ್ ಕೊಟ್ಟರು ಸರ್ ನಿಮ್ಮ ಹೆಸರು ಆಯ್ ಜಿ ಅಂತ ಅಂತೆ ಚಿಕ್ಕಲಿ ಗ್ರಾಮ ಪಂಚಾಯತಿಯವರು ಈಗ ನಾವು ಈ ವಡಗಾವಿಂದ ಚಿಕ್ಕಲಿ ಗ್ರಾಮ ಪಂಚಾಯತಿಗೆ ಹೊರಟಿದ್ದೇವೆ ಚಿಕ್ಕಲಿ ಅಲ್ಲ ಚಿಕ್ಕಲಿ ಮತ್ತು ಶಾಲೆಯಲ್ಲಿ ಕನ್ನಡ ಹೆಂಗೆ ಹೇಳ್ಬಿಡ್ತಾರೆ ಅಲ್ಲ ಶಾಲೆ ಅದೇ ಹೌದು ಕನ್ನಡ ಹೆಂಗೆ ಮಾತಾಡ್ತಾರೆ ಮತ್ತೆ ನಾವು ಹೆಂಗೆ ಅನ್ನಿಸ್ತಿಲ್ಲ ಹಾಗೆ ಸರ್ ಇಲ್ಲದ ಹೌರೇನು ಹಿಂಗೆ ಸೀದಾ ಅಲ್ಲಿ ಜಾಸ್ತಿ ಇರ್ತಾವ ಮಂದಿ ಈ ಕಡೆ ಮುಂದೆ ಆ ಊರಿಲ್ಲ ಇಲ್ಲ ಲಾಸ್ಟ್ ಸ್ನೇಹಿತರೆ ಈ ಊರಿನ ಹುಡುಗರು ಇವರು ಎಲ್ಲರೂ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ ಸರಿ ಒಟ್ಟಿನಲ್ಲಿ ಆದರೂ ಸಹ ಸ್ನೇಹಿತರೆ ಇಲ್ಲಿ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕ್ಕಾಗಲಿ ಓದೋಕ್ಕಾಗಲಿ ಅಷ್ಟು ಬರೋದಿಲ್ಲ ಇಲ್ಲಿಯ ಒಂದು ಸ್ಕೂಲ್ಗಳು ಸಹ ಭಾಳಷ್ಟು ಶಿಥಿಲ ವ್ಯವಸ್ಥೆಯಲ್ಲಿವೆ ಇಲ್ಲಿ ಸ್ಕೂಲ್ಗಳು ನೋಡ್ಬೋದು ನೀವು ಈ ನನಗೆಂತರ ಬೇಜಾರು ಫುಲ್ ಬೇಜಾರಾಗ್ಬಿಡ್ತು ಇಲ್ಲಿ ಜನ ಪಾಪ ಅವರು ಭಾಳ ಹೆದರ್ತಾ ಇದ್ದಾರೆ ಅವ್ರಿಗೆ ಏನು ಹೇಳೋಕ್ಕೆ ಸಹ ಅವ್ರು ಏನು ಮಾಡ್ತಾರೋ ಅನ್ನೋ ಒಂದು ಮನಸ್ಥಿತಿ ಈ ಮನಸ್ಥಿತಿ ಬಿಟ್ಟರೆ ಅವ್ರಿಗೆ ಏನಿಲ್ಲ ಇಲ್ಲಿ ನೋಡಬೇಕಾದ್ರೆ ಮನೆ ಪ್ರತಿಯೊಂದು ಮನೆ ಇದು ಚಿಕ್ಕಲಿ ಗ್ರಾಮ ಈ ಚಿಕ್ಕಲಿ ಗ್ರಾಮಕ್ಕೆ ಜಸ್ಟ್ ಬಂದಿದ್ದೇವೆ ಈಗ ಮನೆಯಲ್ಲೂ ಸಹ ಹಿಂಗಿದಾವೆ ಪ್ರತಿಯೊಂದು ಮನೆಯೂ ಪ್ರತಿಯೊಂದು ಮನೆಯೂ ಹಿಂಗಿದಾವೆ ನೋಡಿರಲಿ ಇದ್ರ ಮೇಲೆ ತಗಡು ಹಚ್ಚಿರೋದು ಅದೇ ಈ ರೀತಿಯಾಗಿ ಯಾರೋ ಒಬ್ಬೊಬ್ಬರು ಅಷ್ಟೇ ಅಂತ ಮನೆ ಕಟ್ಕೊಂಡಿರೋದು ಬಟ್ ಇಲ್ಲಿ ನೋಡಿಲ್ಲಿ ಇಲ್ಲಿ ಮಳೆ ಬಂದರೂ ಪೂರ್ತಿ ನೀರು ಒಳಗಡೆನೇ ಬರುತ್ತಂತೆ ಪಾಪ ನೋಡಿರಿ
ಎಲ್ಲರೂ ಹೇಳೋದು ಅದನ್ನೇ ಸ್ನೇಹಿತರೆ, ಇಲ್ಲಿ ಏನ್ ಸರ್ ಹಂಗಾಗಿ ಮಾತಾಡಕ್ ಹೆದರ್ತಾರೆ, ಯಾತಿಗ್ ಬೇಕಪ್ಪ ಊರವ್ರ ನಾವಿ ಏನ್ರ ಮಾಡಿದ್ರೆ ಏನ್ ಮಾಡ್ಬೇಕು ಅಂತಂದೇಳಿ ಹೆದರ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಊರಾಗ ಪ್ರತಿಯೊಂದು ಮನೇನ ಹೀಗೆ ಇದೆ ಸ್ನೇಹಿತರೆ, ಅಂದ್ರೆ 90% ನೋಡ್ಬೋದು ಇಲ್ಲಿ. ಇಲ್ಲಿ ನೋಡಿ ಬೇಕಾದ್ರೆ ಒಂದ್ ನಿಮಿಷ, ಇಲ್ಲಿ ನೋಡಿ ಊರಿಗೆ ಪ್ರತಿಯೊಂದು ಮನೇನ ಹೀಗೆ ಇದೆ. ಬಹಳಷ್ಟು ಹಿಂದುಳಿದಿದ್ದಾರೆ ಜನ, ನಮ್ ಕಡೆ ಕೇಳ್ತಾರೆ ಎಸ್ ಟಿ ಎಸ್ ಟಿಗೆ ಬಹಳಷ್ಟು ಸೌಲಭ್ಯ ಕೊಡ್ತಾರಪ್ಪ, ಯಾಕೆ ಅಷ್ಟು ಸೌಲಭ್ಯ ಕೊಡ್ತಾರೆ ಅಂತಂದು ಕೇಳ್ತಾರೆ. ಇಲ್ಲಿ ನೋಡ್ರಿ ಹಿಂಗಿದೆ ಇಷ್ಟೇ ಸಹ, ಪಾಪ ತಗಡು ಸಹ ಹಾಕೋಣಕ್ಕಾಗೋದಿಲ್ಲ ಮನಸ್ಸು. ಪಾಪ ಇಲ್ಲಿ ಭಾಳಷ್ಟು ಬಡವರಿದ್ದಾರೆ ನೋಡ್ರಿ ಬೇಕಾದ್ರೆ. ಅದೇ ಚಿಕ್ಕಲಿ ಗ್ರಾಮದ ಗ್ರಾಮಸ್ಥರಲ್ಲಿ ಇಲ್ಲಿ ಯಾವ ರೀತಿಯ ಸಮಸ್ಯೆಗಳಿವೆ ಅಂತಂದು ನಮ್ಮ ಈ ಊರಿನ ಹಿರಿಯರಾದಂತ ವಿಠಲ್ ಮಲ್ಲಪ್ಪ ಅನ್ನೋರ್ನ ಕೇಳೋಣ ಬನ್ನಿ ಸರ್. ನಿಮಗೆ ಯಾವ ರೀತಿಯಾದ ಸಮಸ್ಯೆಗಳಿರುತ್ತ ಮಾತಾಡಿ, ನಿಮ್ಗೆ ಏನ್ ನಿಮ್ ಮನಸ್ಸಿನಲ್ಲಿ ಏನಿದೆ ಅದನ್ನ ನಿಜವಾಗಿ ಹೇಳ್ಬಿಡಿ. ಸಮಸ್ಯೆಗಳೇನದ ಸರ್ಕಾರ ನಿಮ್ಮ ಗ್ರಾಮ ಪಂಚಾಯತ್ ಮತ್ತೆ ಯಾವ್ದೇ ರೀತಿಯ ಗ್ರಾಮ ಪಂಚಾಯತ್ ನೀವು ಕೇಳಿಲ್ಲ, ನೀವು ಕೇಳಲು ಕೊಟ್ಟಿಲ್ಲ. ಮತ್ತೆ ಹೇಳ್ರಿ ಅದನ್ನ ಜೋರ ನೀವು ಹೇಳ್ರಿ ಅದು. ಮತ್ತೆ ಓಟ್ ಹಾಕಬೇಕಾದ್ರೆ ಎಲ್ಲ ಹೇಳ್ತಾರೆ ನೀವು ಯಾಕೆ ತೆಗ್ದು ಹಾಕೊಂಡು ಕುಂತಿದ್ರು ಸ್ವಲ್ಪ ನಮ್ಮ ಮನೇಲೆ ಏನಿಲ್ಲ. ಇಬ್ಬರು ಮಕ್ಕಳು ಮಗ ಗಂಟೆಯೋ ಇಬ್ಬರು ಮುಚ್ಚಿದ್ರು ಮನೆಗ ಮತ್ತೆ ಓಟ್ ಹಾಕಬೇಕಾದ್ರೆ ಕೈಕಾಲು ಹಿಡ್ಕೊಂತಾರಲ್ಲ ಅವಾಗ ನೀವು ಏನಮ್ಮ ಕೇಳೋದಿಲ್ಲ ಅವಾಗ ನೀವು ಸುಮ್ನೆ ದೊಡ್ಡ ಮಾರ ಎಲ್ಲ ಇದೆ ಆದ್ರೆ ತೀರ್ಸಾರ ಯಾರಿಲ್ಲ ಅಂತ, ಎಲ್ಲ ಇದೆ ತೀರ್ಸಾರ ಯಾರಿಲ್ಲ ಕೊಡೋದಿಲ್ಲ ದುಡ್ಡು ಕೇಳ್ತಾರೆ. ಹಲೋ ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿನ ದಿನ ಚಿಕ್ಕಲಿ ಗ್ರಾಮ ಪಂಚಾಯತ್, ಇದು ತೆಲಂಗಾಣ ಬಾರ್ಡರ್ ಅಂದ್ರೆ ಕೊನೆ ಕರ್ನಾಟಕದಲ್ಲಿ ಕೊನೆಯ ಗ್ರಾಮ ಪಂಚಾಯತ್ ಅಂತ ಹೇಳ್ಬೋದು, ಅಂದ್ರೆ ಈ ಕಡೆ ಭಾಗದಲ್ಲಿ ಔರತ್ ತಾಲೂಕು ಇದು. ಸ್ನೇಹಿತರೆ ಈ ಗ್ರಾಮಕ್ಕೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೇವೆ, ಅಂದರೆ ಇಲ್ಲಿ ಜನ ಭಾಳಷ್ಟು ಹೆದರ್ತಾ ಇದ್ದಾರೆ. ಏನೋ ಒಂದು ಸಮಸ್ಯೆ ಕೇಳಿದ್ರೆ ಸಹ ಅವ್ರು ಹೆದರ್ತಾ ಇದ್ದಾರೆ, ಏನೋ ಏನೋ ಆಗ್ಬೋದು ಈ ರೀತಿಯಾದ ಮನಸ್ಥಿತಿಯನ್ನು ಹೊಂದಿದ್ದಾರೆ. ನಮಗೆ ಯಾತಕ್ಕಪ್ಪ ಅನ್ನೋ ಬರೇ ಇದೆ, ಒಂದು ಸಮಸ್ಯೆಗಳನ್ನು ಸಹ ಕೇಳೋಕ್ಕೆ ಅವರಿಗೆ ಆಗ್ತಾಯಿಲ್ಲ, ಯಾಕಂದರೆ ಅಷ್ಟು ಅವ್ರಿಗೆ ಹೆದರಿಕೆ, ರಾಜಕೀಯವಾಗಿ ಹೆದರಿಕೆ ಹತ್ತಿಬಿಟ್ಟಿದೆ ಸ್ನೇಹಿತರೆ. ಅದು ಹೆದರಿಕೆ ಆಗಬಾರ್ದು ಅಂತ ಹೇಳ್ತಾ ಈ ಒಂದು